ಸ್ನೇಹಿತರೆ, ವೆಲ್ಕಮ್ ಟು ಜ್ಞಾನದರ್ಶಿ. ನಾವಿವತ್ತು 11/10/2021 ಪ್ರಚಲಿತ ಘಟನೆಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಿನ್ನೆ ಯಾವೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನ ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೊಂಡು ಬಂದ್ಬಿಡೋಣ. ವರ್ಲ್ಡ್ ಪೋಸ್ಟ್ ಡೇ ಅಂದರೆ ವಿಶ್ವ ಅಂಚೆ ದಿನವನ್ನ ಪ್ರತಿ ವರ್ಷ ಎಂದು ಆಚರಿಸಲಾಗುತ್ತದೆ. ಅಕ್ಟೋಬರ್ 9 ಈ ಕೆಳಗಿನ ಯಾವ ಸಂಸ್ಥೆಯು 2021ರ ಭಾರತ ಶಿಕ್ಷಣ ಮಾಹಿತಿ ರಿಪೋರ್ಟ್ ಬಿಡುಗಡೆ ಮಾಡಿದೆ? ಯುನೆಸ್ಕೋ. ಡೂನ್ ಡ್ರೋನ್ ಮೇಳ 2021ನ ಯಾವ ರಾಜ್ಯದಲ್ಲಿ ಏರ್ಪಡಿಸಲಾಗಿತ್ತು? ಉತ್ತರಾಖಂಡ. ಪ್ರತಿದಿನ 15 ಲಕ್ಷ ಜನರಿಗೆ ಲಸಿಕೆ ನೀಡಲು ಮಿಷನ್ ಕವಚ್ ಕುಂಡಲ್ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು? ಮಹಾರಾಷ್ಟ್ರ. ವಿಶ್ವ ಪ್ರವಾಸಿ ಪಕ್ಷಿ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 9. ಈ ಕೆಳಗಿನ ಯಾವ ದೇಶ ಕ್ಷುದ್ರ ಗ್ರಹದ ಅಧ್ಯಯನಕ್ಕೆ ಯೋಜನೆಯನ್ನ ಹಾಕಿಕೊಂಡಿದೆ? ಯುಎಇ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಎಷ್ಟು ಪಿಎಂ ಮಿತ್ರ ಪಾರ್ಕ್ ನಿರ್ಮಾಣ ಮಾಡಲು ಮುಂದಾಗಿದೆ? 7. ಈ ಕೆಳಗಿನ ಯಾವ ದೇಶದ ಪ್ರಧಾನಮಂತ್ರಿ ಮೆಟೆ ಪೆಟ್ರಿಕ್ಸನ್ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗಾಗಿ ಭಾರತದ ಪ್ರವಾಸ ಕೈಗೊಂಡಿದ್ದಾರೆ? ಡೆನ್ಮಾರ್ಕ್. ಭಾರತದ ಆರ್ಥಿಕ ಸಲಹೆಗಾರರಾದ ಇವರು ಇತ್ತೀಚೆಗೆ ರಾಜೀನಾಮೆ ನೀಡಿದ್ದಾರೆ, ಇವರ ಹೆಸರೇನು? ಕೆವಿ ಸುಬ್ರಹ್ಮಣ್ಯ. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳನ್ನು ನಾವು ನಿನ್ನೆಯ ವಿಡಿಯೋದಲ್ಲಿಯೇ ಡಿಸ್ಕಷನ್ ಮಾಡಿದ್ದೇವೆ. ಈ ಪ್ರಶ್ನೆಗಳಿಗೆ ವಿವರಣೆ ಮತ್ತು ವಿಶ್ಲೇಷಣೆ ಬೇಕಾದಲ್ಲಿ ನೀವು ನಿನ್ನೆಯ ವಿಡಿಯೋವನ್ನು ನೋಡಬೇಕಾಗುತ್ತೆ. ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿನ್ನೆಯ ವಿಡಿಯೋದ ಲಿಂಕ್ ಹಾಕಿರ್ತವೆ. ಆ ಮೂಲಕ ನೀವು ನಿನ್ನೆಯ ವಿಡಿಯೋವನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಈ ಕೆಳಗಿನ ಯಾರನ್ನು ಕರ್ನಾಟಕ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಋತುರಾಜ್ ಅವಸ್ಥಿ. ಸ್ನೇಹಿತರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು 13 ಹೈಕೋರ್ಟ್ಗಳಿಗೆ ಹೊಸ ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿದೆ. ಅದರಲ್ಲಿ ಕೆಲವೊಂದು ವರ್ಗಾವಣೆಗಳಾದರೆ ಕೆಲವೊಂದು ಹೊಸ ನೇಮಕಗಳಾಗಿವೆ. ಇನ್ನು ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಯಾಗಿ ಋತುರಾಜ್ ಅವಸ್ಥಿ ಅವರನ್ನ ನೇಮಕ ಮಾಡಲಾಗಿದೆ. ಇನ್ನು ಸತೀಶ್ ಕುಮಾರ್ ಶರ್ಮಾ, ಇವರು ಕರ್ನಾಟಕದವರು, ಇವರು ತೆಲಂಗಾಣದ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕವಾಗಿದ್ದಾರೆ. ಇನ್ನು ಅರವಿಂದ್ ಕುಮಾರ್ ಅವರು ಕರ್ನಾಟಕದವರೇ ಆಗಿದ್ದು ಗುಜರಾತ್ನ ಮುಖ್ಯ ನ್ಯಾಯಾಧೀಶರಾಗಿ ನೇಮಕವಾಗಿದ್ದಾರೆ. ಸ್ನೇಹಿತರೆ, ಈ ಇಬ್ರು ಇಂಪಾರ್ಟೆಂಟ್, ಯಾಕಂದ್ರೆ ಇವರು ಕರ್ನಾಟಕದವರು ಆ ಕಾರಣದಿಂದ. ಇನ್ನು ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಆಂಧ್ರಪ್ರದೇಶದ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ಇನ್ನು ಸ್ವಲ್ಪ ಇನ್ಫಾರ್ಮೇಶನ್ ನ ನೋಡೋದಾದ್ರೆ ಸ್ನೇಹಿತರೆ, 217ನೇ ವಿಧಿಯ ಪ್ರಕಾರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅದು ಹೇಗೆ ಅಂದ್ರೆ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಹಾಗೂ ರಾಜ್ಯದ ರಾಜ್ಯಪಾಲರೊಂದಿಗೆ ಚರ್ಚಿಸಿ ಈ ನೇಮಕವನ್ನು ಮಾಡಲಾಗುತ್ತದೆ. ಇನ್ನು ಭಾರತದ ಅತ್ಯಂತ ಹಳೆಯ ಹೈಕೋರ್ಟ್ ಯಾವುದಪ್ಪ ಅಂದ್ರೆ ಕೋಲ್ಕತ್ತಾ ಹೈಕೋರ್ಟ್ ಆಗಿದೆ. ಸ್ನೇಹಿತರೆ, ಭಾರತದಲ್ಲಿ ಒಟ್ಟು 25 ಹೈಕೋರ್ಟ್ಗಳಿವೆ. 25ನೇ ಹೈಕೋರ್ಟ್ ಯಾವುದಪ್ಪ ಅಂದ್ರೆ ತೆಲಂಗಾಣ ಹೈಕೋರ್ಟ್ ಆಗಿದೆ. ಇನ್ನು ಹೈಕೋರ್ಟ್ ರಚನೆಗೆ ಅವಕಾಶ ಮಾಡಿಕೊಟ್ಟಿರುವ ಸಂವಿಧಾನದ ವಿಧಿ ಯಾವುದು ಅಂದ್ರೆ 224ನೇ ವಿಧಿಯಾಗಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕನ್ಯಾಕುಮಾರಿಯ ಕ್ಲೇವ್ಗೆ ಜಿಐ ಟ್ಯಾಗ್ ದೊರೆತಿದೆ. ಕನ್ಯಾಕುಮಾರಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಕನ್ಯಾಕುಮಾರಿಯ ಕ್ಲೇವ್ಗೆ ಜಿಐ ಟ್ಯಾಗ್ ದೊರೆತಿದೆ. ಇದು ಮಸಾಲೆಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ಇದನ್ನ ಊಟಕ್ಕೆ ಉಪಯೋಗ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ದ ಸ್ಟೇಟ್ ಆಫ್ ಕ್ಲೈಮೇಟ್ ಸರ್ವಿಸ್ 2021 ವಾಟರ್ ರಿಪೋರ್ಟ್ ಅನ್ನ ಈ ಕೆಳಗಿನ ಯಾವುದು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಹವಾಮಾನ ಸಂಸ್ಥೆ. ವಿಶ್ವ ಹವಾಮಾನ ಸಂಸ್ಥೆ ದ ಸ್ಟೇಟ್ ಆಫ್ ಕ್ಲೈಮೇಟ್ ಸರ್ವಿಸ್ 2021 ವಾಟರ್ ರಿಪೋರ್ಟ್ ಬಿಡುಗಡೆ ಮಾಡಿದೆ. ಇದರಲ್ಲಿ ವಿಶ್ವದ ವಾತಾವರಣದ ಬಗ್ಗೆ ಮಾಹಿತಿಯನ್ನ ಹೇಳಿದೆ. ಇನ್ನು ನಾವು ವಿಶ್ವ ಹವಾಮಾನ ಸಂಸ್ಥೆಯ ಬಗ್ಗೆ ನೋಡೋದಾದ್ರೆ ಇದನ್ನ ಇಂಗ್ಲಿಷ್ನಲ್ಲಿ ವರ್ಲ್ಡ್ ಮೆಟ್ರೋಲಜಿ ಆರ್ಗನೈಸೇಷನ್ ಅಂತ ಕರೆಯಲಾಗುತ್ತೆ. ಇದನ್ನ 1950ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಕೇಂದ್ರ ಕಚೇರಿ ಜಿನಿವಾದಲ್ಲಿದೆ. ಮುಂದಿನ ಪ್ರಶ್ನೆ, ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ 10. ಪ್ರತಿ ವರ್ಷ ಅಕ್ಟೋಬರ್ 10ನ್ನ ವಿಶ್ವ ಆರೋಗ್ಯ ದಿನವೆಂದು ಆಚರಿಸಲಾಗುತ್ತದೆ. ಇದನ್ನ 1992ರಿಂದ ಆಚರಿಸಿಕೊಂಡು ಬರಲಾಗ್ತಿದೆ. ಈ ದಿನದಂದು ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗುತ್ತದೆ. ವಿಶ್ವಸಂಸ್ಥೆಯ ರಿಚರ್ಡ್ ಅಂಟ್ ರವರ ನೆನಪಿಗಾಗಿ ಇದನ್ನ ಆಚರಿಸಿಕೊಂಡು ಬರಲಾಗ್ತಿದೆ. ಇನ್ನು ಈ ವರ್ಷದ ಥೀಮ್ ಏನಪ್ಪಾ ಅಂದ್ರೆ ಮೆಂಟಲ್ ಹೆಲ್ತ್ ಇನ್ ಆನ್ ಈಕ್ವಲ್ ವರ್ಲ್ಡ್ ಆಗಿದೆ.
ಇನ್ನು ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಅಕ್ಟೋಬರ್ 1 ವೃದ್ಧರ ದಿನವೆಂದು, ಅಕ್ಟೋಬರ್ 2 ಗಾಂಧಿ ಜಯಂತಿ ಎಂದು, ಅಕ್ಟೋಬರ್ 4 ಪ್ರಾಣಿಗಳ ದಿನವೆಂದು, ಅಕ್ಟೋಬರ್ 9 ವಿಶ್ವ ಅಂಚೆ ದಿನವೆಂದು, ಅಕ್ಟೋಬರ್ 8 ಇಂಡಿಯನ್ ಏರ್ಫೋರ್ಸ್ ದಿನವೆಂದು ಆಚರಣೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾರಿಗೆ ಸಿನಿಮಾ ಕ್ಷೇತ್ರದ ಕೊಡುಗೆಗಾಗಿ ಸತ್ಯಜಿತ್ ರೇ ಪ್ರಶಸ್ತಿ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ವಿ ಗೋಪಾಲ್. ಪ್ರಸಿದ್ಧ ತೆಲುಗು ನಿರ್ದೇಶಕರಾದ ವಿ ಗೋಪಾಲ್ ರವರಿಗೆ ಸತ್ಯಜಿತ್ ರೇ ಪ್ರಶಸ್ತಿಯನ್ನು ನೀಡಲಾಗಿದೆ. ಸ್ನೇಹಿತರೆ, ಸತ್ಯಜಿತ್ ರೇ ಇವರೊಬ್ಬರು ಭಾರತ ದೇಶ ಕಂಡ ಅತ್ಯುತ್ತಮ ನಿರ್ದೇಶಕರಾಗಿದ್ದಾರೆ. ಇವರ ಪತ್ತೆರ್ ಪಂಚಲಿ ಅತ್ಯುತ್ತಮ ಚಲನಚಿತ್ರ ಆಗಿದೆ. ಸ್ನೇಹಿತರೆ, ಇನ್ನು ಈ ವರ್ಷ ಕೆಲವೊಂದು ಪ್ರಶಸ್ತಿಗಳನ್ನು ನೋಡೋದಾದ್ರೆ, 2021 ಬಿಸ್ನೆಸ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಕಪಿಲ್ ಪಟ್ಟಾರೆ ಪಡೆದುಕೊಂಡ್ರೆ, ಗ್ಲೋಬಲ್ ಗೋಲ್ ಕೀಪರ್ ಅವಾರ್ಡನ್ನು ಪುಮಾಶಿಲೆ ಮಲಾಕೋ ಯಗಕೂಕ ಪಡೆದುಕೊಂಡಿದ್ದಾರೆ. ಫ್ಲಾರೆನ್ಸ್ ನೈಂಟಿಂಗೆಲ್ ಅವಾರ್ಡನ್ನು ಭಾನುಮತಿ ದಿವಾಲ್ ಪಡೆದುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆಯು ಕ್ಷುದ್ರ ಗ್ರಹ ಅಧ್ಯಯನಕ್ಕೆ ಡಾರ್ಟ್ ಮಿಷನ್ ಶುರು ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ನಾಸಾ. ನಾಸಾ ಇಂತಹದೊಂದು ಡಾರ್ಟ್ ಎನ್ನುವಂತಹ ಮಿಷನ್ ಅನ್ನು ಶುರು ಮಾಡಿದೆ. ಡಾರ್ಟ್ ಇದರ ಫುಲ್ ಫಾರ್ಮ್ ನೋಡೋದಾದ್ರೆ, ಡಬಲ್ ಅಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಆಗಿದೆ. ಇನ್ನು ನಾಸಾದ ಫುಲ್ ಫಾರ್ಮ್ ನೋಡೋದಾದ್ರೆ, ನ್ಯಾಷನಲ್ ಏರೋನಾಟಿಕ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಆಗಿದೆ. ಇದನ್ನು 1958 ಸ್ಥಾಪಿಸಲಾಗುತ್ತದೆ. ಅಧ್ಯಕ್ಷರು ಬಿಲ್ ನೆಲ್ಸನ್ ಆಗಿದ್ದಾರೆ. ಇದು ವಾಷಿಂಗ್ಟನ್ DC. ಇದರ ಮೋಟೋ ಏನಪ್ಪಾ ಅಂದ್ರೆ, ಫಾರ್ ದ ಬೆನಿಫಿಟ್ ಹಾಲ್ ಆಗಿದೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಬ್ಲೂಮ್ಬರ್ಗ್ ಶ್ರೀಮಂತರ $100 ಬಿಲಿಯನ್ ಪಟ್ಟಿ ಬಿಡುಗಡೆ ಮಾಡಿದ್ದು, ಇದರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅಲನ್ ಮಾಸ್ಕ್. ಸ್ನೇಹಿತರೆ, ಅಲನ್ ಮಾಸ್ಕ್ ರವರು ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಇವರು $222 ಮಿಲಿಯನ್ ಹೊಂದುವ ಮೂಲಕ ಮೊದಲನೇ ಸ್ಥಾನವನ್ನು ಪಡೆದುಕೊಂಡ್ರೆ, ಎರಡನೇ ಸ್ಥಾನದಲ್ಲಿ $191 ಮಿಲಿಯನ್ ಹೊಂದುವ ಮೂಲಕ ಜೆಫ್ ವೈಜಸ್ ಎರಡನೇ ಸ್ಥಾನದಲ್ಲಿದ್ದಾರೆ. ಇನ್ನು ಭಾರತದ ಮುಕೇಶ್ ಅಂಬಾನಿ $100.6 ಮಿಲಿಯನ್ ಹೊಂದುವ ಮೂಲಕ ಈ ಪಟ್ಟಿಯನ್ನು ಸೇರಿದ ಮೊದಲ ಭಾರತೀಯರಾಗಿದ್ದಾರೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಜೆಫ್ ವೈಜಸ್ ಇವರು ಅಮೆಜಾನ್ನ ಸಂಸ್ಥಾಪಕರು. ಬ್ಲೂ ಹಾರಿಜನ್ ಸಂಸ್ಥೆ ಇದೆ. ಈ ಬ್ಲೂ ಹಾರಿಜನ್ ಸಂಸ್ಥೆಯ ನ್ಯೂ ಶಫರ್ಡ್ನೊಂದಿಗೆ ಬಾಹ್ಯಾಕಾಶ ಯಾನ ಮಾಡಿದ್ರು. ಇನ್ನು ಮಾರ್ಕ್ ಜುಗರ್ಬರ್ಗ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಫೇಸ್ಬುಕ್ನ ಸಂಸ್ಥಾಪಕರಾಗಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 2038 ಒಲಿಂಪಿಕ್ ಗೇಮ್ ಅನ್ನು ಯಾವ ದೇಶ ಆಯೋಜಿಸಲಿದೆ? ಇದಕ್ಕೆ ಸರಿಯಾದ ಉತ್ತರ ನಮ್ಮ ಭಾರತ. ಸ್ನೇಹಿತರೆ, ಈ ಮೊದಲು ನಾನು ಈಗಾಗಲೇ ಹಳೆ ವಿಡಿಯೋದಲ್ಲಿ ಹೇಳಿದೆ, 2032 ಒಲಿಂಪಿಕ್ ಅನ್ನು ಆಸ್ಟ್ರೇಲಿಯಾ ಆಯೋಜಿಸಲಿದೆ ಅಂತ. ಇದೀಗ 2038 ಒಲಿಂಪಿಕ್ ಅನ್ನು ನಮ್ಮ ದೇಶ ಭಾರತ ಆಯೋಜಿಸಲಿದೆ. ಇನ್ನು ಇತ್ತೀಚೆಗೆ ಎಲ್ಲಿಯ ಒಲಿಂಪಿಕ್ ಅನ್ನು ಆಯೋಜಿಸಲಾಗಿತ್ತು ಅಂದ್ರೆ, ಟೋಕಿಯೋದಲ್ಲಿ ಒಲಿಂಪಿಕ್ ಅನ್ನು ಆಯೋಜಿಸಲಾಗಿತ್ತು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇನ್ನು ನಿಮಗೆ ಒಲಿಂಪಿಕ್ ಬಗ್ಗೆ 5 ರಿಂಗ್ಗಳು ಏನನ್ನ ಸೂಚಿಸುತ್ತೆ ಅಂತ ಗೊತ್ತಿದೆ ಅಂತ ನಾನಂತೂ ಭಾವಿಸ್ತೀನಿ. ಇನ್ನು 1894 ಈ ಒಲಿಂಪಿಕ್ ಕಮಿಟಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ ನಲ್ಲಿದೆ. ಅಧ್ಯಕ್ಷರು ಥಾಮಸ್ ಆಗಿದ್ದಾರೆ. ಇನ್ನು ಸ್ನೇಹಿತರೆ, 2038 ಒಲಿಂಪಿಕ್ ಉದ್ಘಾಟನಾ ಕಾರ್ಯಕ್ರಮ ಅಲಹಾಬಾದ್ನ ಮೊಟೆರಾ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ನಿಮಗೆ ಗೊತ್ತಿದೆ ಸ್ನೇಹಿತರೆ, ಮೊಟೆರಾ ಸ್ಟೇಡಿಯಂ ಅನ್ನ ಏನಂತ ಬದಲಿಸಲಾಗಿದೆ, ಇದನ್ನ ಮೋದಿ ಸ್ಟೇಡಿಯಂ ಅಂತ ಬದಲಾಯಿಸಲಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ಮೂಲದ ಬಾಲಕಿ ಬ್ರಿಟನ್ನ ಪ್ರತಿಷ್ಠಿತ ಡೈಲಿ ಪಾಯಿಂಟ್ ಆಫ್ ಲೈಟ್ ಅವಾರ್ಡ್ ಪ್ರಶಸ್ತಿ ಪಡೆದುಕೊಂಡಿದ್ದಾಳೆ? ಇದಕ್ಕೆ ಸರಿಯಾದ ಉತ್ತರ ಎಲಿಸಾ ಗಾದಿಯಾ. ಎಲಿಸಾ ಗಾದಿಯಾ ಈಕೆ 6 ವರ್ಷದ ಹುಡುಗಿಯಾಗಿದ್ದಾಳೆ. ಈಕೆ ಒಬ್ಬಳು ಪರಿಸರ ವಾದಿ ಕಾರ್ಯಕರ್ತೆಯಾಗಿದ್ದಾಳೆ. ನಿಮಗೆ ಗೊತ್ತಲ್ಲ ಸ್ನೇಹಿತರೆ, ಗ್ರೇಟಾ ಥರ್ನ್ಬರ್ಗ್ ಅದೇ ರೀತಿ ಈಕೆಯು ಕೂಡ. ಇವಳು ಬ್ರಿಟನ್ನ NGO ಕೂಲ್ ಅರ್ಥ್ನ ಮಿನಿ ಅಂಬಾಸಿಡರ್ ಆಗಿದ್ದಾಳೆ. ಈಕೆ ತನ್ನ ಪ್ರಚಾರದಿಂದ NGOಗೆ 3,000 ಫಂಡ್ ಗಳಿಸಿಕೊಟ್ಟಿದ್ದಾಳೆ. ಇವಳಿಗೆ ಇಂತಹದೊಂದು ಪ್ರಶಸ್ತಿಯನ್ನು ಬ್ರಿಟನ್ನ ಪ್ರಧಾನಿಯವರು ನೀಡಿದ್ದಾರೆ. ಇನ್ನು ನಿಮಗೆ ಗೊತ್ತಿದೆ, ಉಳಿದ ಆಪ್ಷನ್ಸ್ಗಳ ಬಗ್ಗೆ ನೋಡೋದಾದ್ರೆ, ಶಿರೀಶ್ ರಾಬಂದ್ಲಾ ಇವಳು ಗಗನಯಾತ್ರಿಯಾಗಿದ್ದಾಳೆ. ಗ್ರೇಟಾ ಥರ್ನ್ಬರ್ಗ್ ರವರು ಸ್ವೀಡನ್ ದೇಶದವಳಾಗಿದ್ದು 2019 ಟೈಮ್ ಮ್ಯಾಗಝಿನ್ ಅವಾರ್ಡ್ ಪಡೆದುಕೊಂಡಿದ್ದಾರೆ. ಎಂ ನೇತ್ರ ಇವರು ತಮಿಳುನಾಡಿನವರಾಗಿದ್ದು ವಿಶ್ವಸಂಸ್ಥೆಯ ಗುಡ್ವಿಲ್ ಪೂರ್ ಅಂಬಾಸಿಡರ್ ಆಗಿ ನೇಮಕವಾಗಿದ್ದಾರೆ. ಸ್ನೇಹಿತರೆ, ಇನ್ನು ನಾವು ನಿಮಗಾಗಿ ನಿನ್ನೆ ಕೇಳಿದಂತಹ ಪ್ರಶ್ನೆ, ವರ್ಲ್ಡ್ ಪೋಸ್ಟ್ ಡೇ ಅಂದರೆ ವಿಶ್ವ ಅಂಚೆ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ 9. ಸ್ನೇಹಿತರೆ, ಇದಕ್ಕೆ ಯಾರೆಲ್ಲ ಸರಿ ಉತ್ತರ ನೀಡಿದ್ರು ಅವರೆಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್.
ಇನ್ನು ಇಂದಿನ ಪ್ರಶ್ನೆ. 2038ರ ಒಲಿಂಪಿಕ್ ಕ್ರೀಡಾಕೂಟವನ್ನು ಯಾವ ದೇಶ ಆಯೋಜಿಸಲಿದೆ? ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ. ಸ್ನೇಹಿತರೆ, ನೀವು ಹೆಚ್ಚು ಹೆಚ್ಚು ನಮ್ಮನ್ನು ಸಪೋರ್ಟ್ ಮಾಡಿದಷ್ಟು ನಾವು ನಿಮಗೆ ಮತ್ತಷ್ಟು ಹೆಚ್ಚಿನ ಇನ್ಫಾರ್ಮೇಷನ್ನ ಕೊಡ್ಬೋದು. ಆ ಕಾರಣದಿಂದ ನಿಮ್ಮ ಸ್ನೇಹಿತರಿಗೂ ಇದನ್ನು ರೆಫರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೇವೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.